ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ನಾನು ಈ ದಿನ ನಿಮಗೆ ವಿಶೇಷವಾದಂಥ ಮಾಹಿತಿಯನ್ನು ತಲುಪಿಸ್ತಾ ಇದ್ದೀನಿ. ಸುಲಭವಾಗಿ ವಶೀಕರಣ ಮಾಡುವಂತಹ ವಿಧಾನ, ಈ ವಿಧಾನ ಅತ್ಯಂತ ಸುಲಭವಾದಂಥ ವಿಧಾನ ಇದು. ಇದನ್ನು ಸ್ತ್ರೀ ಅಥವಾ ಪುರುಷರ ಮೇಲೆ, ಪ್ರಿಯಕರರ ಮೇಲೆ, ಅಥವಾ ನಿಮ್ಮ ದಂಪತಿಗಳಲ್ಲಿ ಸಮಸ್ಯೆ ಇದ್ದರೆ ದಾಂಪತ್ಯದ ಜೀವನದ ಮೇಲೆ ಯಾರನ್ನು ನೀವು ವಶ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದರೆ ಅವರನ್ನು ಸಿದ್ಧಿಸ್ಕೊಳ್ಬೋದಾದಂಥ ಅತ್ಯಂತ ಪ್ರಖರವಾದಂಥ ನಿಯಮ ಇದು. ಇದು ಬಹಳ ಸುಲಭವಾಗಿದೆ. ಆದಷ್ಟು ಇದನ್ನು ನೀವು ಒಳ್ಳೆಯ ಒಂದು ವಿಚಾರಕ್ಕೆ ಸದುಪಯೋಗ ಮಾಡಿಕೊಳ್ಳಿ. ಮತ್ತು ನಮ್ಮ ಚಾನಲಲ್ಲೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಹಾಂ ವೀಕ್ಷಕರೇ, ನೋಡಿ, ಈ ದಿನ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ವಶೀಕರಣದ ವಿಧಾನ. ಒಂದು, ಬೆಳ್ಳುಳ್ಳಿಯನ್ನು ತಗೊಳ್ಳಿ. ಅದರಲ್ಲಿ ತಾವು 6 ಹೆಸರುಗಳನ್ನು ಸಿದ್ಧ ಮಾಡಿ ಇಟ್ಕೊಳ್ಳಿ. ನಿಮ್ಮ ಕೈಯಾರೆ ಇದನ್ನು ಸುಲಿದ್ಬಿಟ್ಟು ಒಂದು 6 ಹೆಸರುಗಳು ಬೇಕಾಗ್ತದೆ. ಈ ರೀತಿಯಾಗಿರ್ತಕ್ಕಂಥದ್ದು ಇದನ್ನು ತಾವು ಒಂದು ಸೂಜಿಯನ್ನು ತೆಗೆದುಕೊಳ್ಳಿ. ಈ ಹೂವು ನಾವು ಹೇಗೆ ಪೋಣಿಸ್ತೇವೆ ಆ ರೀತಿಯಲ್ಲಿ ಈ ಹೆಸಳುಗಳನ್ನು 6 ತಗೊಂಡು ಸಹ ಇದನ್ನು ಪೋಣಿಸ್ಬೇಕಾಗ್ತದೆ. ನೀವು ಹೂವು ಕಟ್ಟೋ ರೀತಿಯಲ್ಲಿ ಇದನ್ನು ಸೂಜಿಯಲ್ಲಿ ಹಾಕ್ಕೊಂಡು ಪೋಣಿಸ್ಕೊಳ್ಳಿ. ಈ ರೀತಿಯಾಗಿ ವೀಕ್ಷಕರೇ, ಇದು ಅತ್ಯಂತ ಸುಲಭವಾದಂಥ ವಿಧಾನ ಇದು. ಇದನ್ನು ನೀವು ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಮುಹೂರ್ತದಲ್ಲಿ ಮಾಡಬೇಕು ಅನ್ನೋದನ್ನು ಸಹ ನಾನು ಹೇಳ್ತೇನೆ. ಮೊದಲು ಈ ರೀತಿಯಾಗಿ ನೀವು ಹೆಸರುಗಳನ್ನು ಪೋಣಿಸ್ಕೋಬೇಕಾಗುತ್ತೆ. ಇದು ಈ ನಿಯಮ ಮಾಡುವಾಗ ಶ್ರೇಷ್ಠವಾದದ್ದು ಬುಧವಾರ, ತಪ್ಪಿದರೆ ಶುಕ್ರವಾರ. ಬುಧವಾರ ಅತ್ಯಂತ ಶ್ರೇಷ್ಠ ಎಂಬತಕ್ಕಂಥದ್ದು ನಿಯಮದಲ್ಲಿ ಉಲ್ಲೇಖ ಆಗಿದೆ. ಇದು ತಂತ್ರವಿದ್ಯೆಯಲ್ಲಿ ಬರ್ತಕ್ಕಂತಹ ನಿಯಮ. ಬುಧವಾರದ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ಮತ್ತೆ ಶ್ರೇಷ್ಠ ಇದು. ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಬೆಳಗಿನ ಜಾವದಲ್ಲಿ ಯಾರೂ ಸಹ ಇಲ್ಲದೇ ಇರತಕ್ಕಂಥ ಸ್ಥಳ ಅವಕಾಶಗಳನ್ನು ನೋಡಿಕೊಂಡು ನೀವು ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ 6 ಬೆಳ್ಳುಳ್ಳಿಗಳನ್ನು ನೀವು ಈ ರೀತಿ ಸಿದ್ಧಪಡಿಸ್ಕೊಳ್ಳಿ. ಇದನ್ನು ಒಂದು ಹಾರದ ರೂಪದಲ್ಲಿ ನೀವು ಮಾಡ್ಕೋಬೇಕಾಗ್ತದೆ. ಮಾಡಿಕೊಂಡಿದ್ದ ನಂತರ ಈ ಬೆಳ್ಳುಳ್ಳಿಯನ್ನು ತಾವು ಒಂದು 3 ಗಂಟೆ ಹಾಕ್ಕೊಂಡು ಸುತ್ತಕೊಳ್ಳಿ. ಈ ರೀತಿಯಾಗಿ ನಂತರ ಒಂದು ಕೊಬ್ಬರಿ ಬಟ್ಟಲನ್ನು ತಗೊಳ್ಳಿ. ಈ ರೀತಿಯಾಗಿ ಕೊಬ್ಬರಿ ಬಟ್ಟಲಿನಲ್ಲಿ ಈ ಬೆಳ್ಳುಳ್ಳಿಯನ್ನು ಸಂಪೂರ್ಣವಾಗಿ ಹಾಕಿ ಈ ಕಾಗದದ ಮೇಲೆ, ಬಿಳಿ ಕಾಗದದ ಮೇಲೆ, ಈ ನಿಮಗೆ ಯಾರು ವಶ ಆಗಬೇಕು ಅವರ ಹೆಸರನ್ನು ಬರೆದುಕೊಳ್ಳಬೇಕಾಗ್ತದೆ. ತಮ್ಮ ಇಚ್ಛಾ ಹೆಸರನ್ನು ಬರೆದುಕೊಳ್ಳಬೇಕಾಗ್ತದೆ. ಉದಾಹರಣೆಗೆ ಹೆಸರಿನಲ್ಲಿ ಯಾವುದಾದ್ರೂ ಒಂದು ತಗೊಳ್ಳಿ. ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಬೇಕಾಗಿರ್ತಕ್ಕಂಥದ್ದು ಹೆಸರನ್ನ ತಗೊಳ್ಳಿ. ತೆಗೆದುಕೊಂಡ್ರೆ ಇದನ್ನು ಈ ರೀತಿಯಾಗಿ ಬರೆದ್ಬಿಟ್ಟು ಮಡಿಸಬೇಕಾಗ್ತದೆ. ಮಡಚಿ ಇದನ್ನು ಸಹ ಈ ಕೊಬ್ಬರಿ ಬಟ್ಟಲಿನಲ್ಲಿ ಒಳಗಡೆ ಹಾಕಿದ ನಂತರ ಬಿಳಿ ದಾರವನ್ನು ತೆಗೆದುಕೊಂಡು ಈ ರೀತಿಯಾಗಿ ಸುತ್ತಕೊಳ್ಳಿ ವಸ್ತುನ. ಈ ರೀತಿಯಾಗಿ ವಸ್ತುನ ಸುತ್ತಿ ಹಾಗೆ ಇದನ್ನು ಬುಧವಾರ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಹಾಗೆ ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಬುಧವಾರ ದಿವಸ ಅಥವಾ ಶುಕ್ರವಾರ ದಿವಸನೂ ಮಾಡ್ಬೋದು. ಬುಧವಾರ ಶ್ರೇಷ್ಠ ಅನ್ನೋದು ನಮ್ಮ ವಿಷಯ. ಬೇವಿನ ಮರದ ಕೆಳಗಡೆ ಇಟ್ಟು ಬಂದುಬಿಡಿ. ಇದು ಮಾಡೋದ್ರಿಂದ ವೀಕ್ಷಕರೇ, ಖಂಡಿತವಾಗಿ ಆ ಸ್ತ್ರೀ ಇರ್ಬೋದು, ಆ ಪುರುಷ ಇರ್ಬೋದು, ನಿಮ್ಮ ವಶದಲ್ಲಿ ಬರ್ತಾರೆ, ನಿಮ್ಮ ವಿಚಾರದಂತೆ ನಡ್ಕೋತಾರೆ, ಒಳ್ಳೆಯದಾಗ್ತದೆ. ಯಾವುದೇ ರೀತಿಯಲ್ಲಿ ಚಿಂತೆ ಬೇಡ, ಅನುಮಾನ ಬೇಡ, ಖಂಡಿತವಾಗಿ ಇದು ನಿಮಗೆ ಫಲ ಕೊಡ್ತದೆ. ಒಮ್ಮೆ ನೀವು ಪ್ರಯತ್ನ ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರಗಳು.